ಗುರುವಾನ್ಕೆರೆಯಿಂದ ಉಜಿರೆವರೆಗಿನ ರಸ್ತೆ ತೀರಾ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿದ್ದು ಇದರ ವಿರುದ್ಧ ಹಲವಾರು ಬಾರಿ ಪ್ರತಿಭಟನೆಗಳು ನಡೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇತ್ತೀಚೆಗೆ ಬೆಳ್ತಂಗಡಿಗೆ ಬಂದ ಮೋಹನ್ ಆಳ್ವರು ಕೂಡ ಇದರ ಬಗ್ಗೆ ಪ್ರಸ್ತಾಪಿಸಿ ರಸ್ತೆ ದುರಸ್ತಿ ಮಾಡುವಂತೆ ವಿನಂತಿಸಿದ್ದರೂ ಕೂಡ ಇದುವರೆಗೆ ಯಾವುದೇ ದುರಸ್ತಿ ಕಾಮಗಾರಿ ನಡೆಯದೇ ಇರುವುದರಿಂದ ಬೇಸತ್ತ ಬೆಳ್ತಂಗಡಿಯ ಸಮಾನ ಮನಸ್ಕ ಯುವಕರ ತಂಡವೊಂದು ರಸ್ತೆ ದುರಸ್ತಿ ಮಾಡದ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಕಾರ್ಯವೈಖರಿಯನ್ನ ಖಂಡಿಸಿ ದೀಪಾವಳಿ ಬಲಿಪಾಡ್ಯದ ಸಂಭ್ರಮದ ನಡುವೆಯೂ ಅಕ್ಟೋಬರ್ 26ರಂದು ರಾತ್ರಿ ಲಾಯ್ಲಾದ ರಾಘವೇಂದ್ರ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ರಸ್ತೆ ಗುಂಡಿಗಳಲ್ಲಿ ದೀಪ ಹಚ್ಚಿ ದೀಪಾವಳಿ ಆಚರಿಸುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸಿಪಿಐ ಎಂ ನಾಯಕ ಶೇಖರ್ ಲಾಯ್ಲಾ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಗುಂಡಿಗಳಲ್ಲಿ ದಿನನಿತ್ಯ ಪ್ರಯಾಣಿಸುವ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕಣ್ಣು ಕಾಣದಾಗಿದ್ದು ಈ ದಿನ ದೀಪ ಹಚ್ಚಿ ಅವರಿಗೆ ಗುಂಡಿ ಕಾಣುವಂತೆ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಎಂದರು. ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಒಂದು ಸಮಾನ ಮನಸ್ಕ ಯುವಕರು ಸೇರಿ ಇವತ್ತೊಂದು ವಿಶೇಷವಾದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಗುರುವಾಣಕೆರೆಯಿಂದ ಇವತ್ತು ಉಜಿರ ತನಕದ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ವಾಹನ ಮತ್ತು ಜನಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಇವತ್ತು ಗುಂಡಿಗಳು ನಿರ್ಮಾಣ ಆಗಿದೆ. ಆದ್ದರಿಂದ ಇವತ್ತು ದಿನನಿತ್ಯ ಇಲ್ಲಿ ಶಾಸಕರು ಸಂಸದರುಗಳು ಅದೇ ರೀತಿ ಸಚಿವರುಗಳು ಕೂಡ ಈ ಒಂದು ರಸ್ತೆ ಗುಂಡಿಯಲ್ಲಿ ಪ್ರಯಾಣ ಮಾಡಿದ್ರು ಕೂಡ ಅವರಿಗೆ ಕಣ್ಣಿಗೆ ಇವತ್ತು ಕಾಣ್ತಾ ಇಲ್ಲ. ಆದ್ರಿಂದ ಇವತ್ತು ಈ ರಸ್ತೆ ಗುಂಡಿಗಳಲ್ಲಿ ನಾವು ಏನು ದೀಪಗಳನ್ನು ಹಚ್ಚುವ ಮೂಲಕ ಅವರ ಕಣ್ಣು ತೆರೆಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟ ನಾವು ಇದಕ್ಕಿಂತ ಮೊದಲು ಕೂಡ ಹಲವಾರು ಬಾರಿ ಹೋರಾಟ ಮಾಡಿದ್ರು ಕೂಡ ಇವತ್ತು ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತು ದೀಪಾವಳಿ ಈ ಸಂದರ್ಭದಲ್ಲಿ ದೀಪಗಳನ್ನು ಗುಂಡಿಯಲ್ಲಿ ದೀಪಗಳನ್ನು ಹಚ್ಚುವ ಮೂಲಕ ಇವತ್ತು ಅವರ ಕಣ್ಣನ್ನು ತೆರೆಸುವ ಒಂದು ಮಹತ್ವವಾದ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಜಿಲ್ಲಾ ನಾಯಕ ಸಂದೀಪ್ ಎಸ್ ಅಳದಂಗಡಿ ಮಾತನಾಡಿ, ಸಚಿವರಾದ ಸುನೀಲ್ ಕುಮಾರ್ ಇತ್ತೀಚೆಗೆ ರಸ್ತೆ ಅವ್ಯವಸ್ಥೆಯಿಂದ ರಸ್ತೆ ಬದಲಿಸಿ ಪ್ರಯಾಣಿಸಿರುವುದು ಶಾಸಕ ಸಂಸದರಿಗೆ ನಾಚಿಕೆಗೇಡಿನ ವಿಚಾರ ಎಂದರು. ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇವೆ. ಈ ಬಾರಿ ನಾವು ದೀಪಾವಳಿಯನ್ನು ಇದೇ ರೀತಿಯಲ್ಲಿ ಆಚರಿಸಬೇಕಾಗ್ತದೆ. ಯಾಕಂದ್ರೆ ತಾಲೂಕಿನ ರಸ್ತೆಯ ದುಸ್ಥಿತಿ ರಾಜ್ಯ ಮಟ್ಟದಲ್ಲಿ ಕುಖ್ಯಾತಿಗೆ ಪಾತ್ರ ಆಗಿರುವಂತಹ ಈಗ ನಾವು ಈ ರಸ್ತೆಯ ಗುಂಡಿಗಳ ಅವ್ಯವಸ್ಥೆಯನ್ನೇ ಮುಂದಿಟ್ಕೊಂಡು ದೀಪಾವಳಿಯನ್ನು ಆಚರಣೆ ಮಾಡುವಂತಹ ಅನಿವಾರ್ಯತೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಮೊನ್ನೆ ಬೆಳ್ತಂಗಡಿಯಲ್ಲಿ ಆದಂತಹ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದ ಸುನೀಲ್ ಕುಮಾರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಪಥವನ್ನು ಬದಲಿಸಿ ಜಿಲ್ಲಾ ಪಂಚಾಯತ್ ರಸ್ತೆಯಲ್ಲಿ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಶಿಲ್ಲಾದ ಸೌನಲಾಗಿ ಬಂದಂತಹ ರಸ್ತೆಯನ್ನು ನಾವು ಗಮನಿಸಬಹುದು. ಹಾಗೆ ಮೊನ್ನೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅದ್ಭುತ ಕ್ರಾಂತಿಯನ್ನು ಮಾಡಿರುವಂತಹ ಮಾನ್ಯ ಮೋಹನ್ ಅವರವರು ಬೆಳ್ತಂಗಡಿಗೆ ಬಂದಿದ್ದರು. ಅಂತಹ ಸಂದರ್ಭದಲ್ಲಿ ತಾಲೂಕಿನ ರಸ್ತೆಯ ದುಸ್ಥಿತಿಯನ್ನು ಕಂಡು ಅವರು ಒಂದು ಮನಪೂರ್ವಕವಾಗಿ ಜನಪ್ರತಿನಿಧಿಯವರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಅವರ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ರಸ್ತೆ ದುರಸ್ತಿಗೆ ಸಂಬಂಧಪಟ್ಟಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಪ್ರಜ್ವಲ್ ಜೈನ್, ಯುವ ಇಂಟೆಕ್ ಅಧ್ಯಕ್ಷ ನವೀನ್ ಗೌಡ ಸವಣಾಲು, ಗಣೇಶ್ ಕಣಿಯೂರು, ಸಾಮಾಜಿಕ ಕಾರ್ಯಕರ್ತರಾದ ಅಲ್ತಪ್, ಅಲ್ವಿನ್, ನೌಷದ್ ಕೈಕಂಬ ಮತ್ತು ಇತರರು ಉಪಸ್ಥಿತರಿದ್ದರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.